ಬೆಂಗಳೂರು ಸಂಪೂರ್ಣವಾಗಿ ಸ್ತಬ್ಧ ಆಗಿದೆ. ಜನ ಬೆಂಗಳೂರಲ್ಲಿ ಜನ ನೈಟ್ ಕರ್ಫ್ಯೂಗೆ ಸಹಕರಿಸಿದ್ದಾರೆ ಅಂತ ಕೇಂದ್ರ ವಿಭಾಗದ ಡಿಸಿಪಿ ಅನುಚೇತ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈಗ 10:30 ಸಂದರ್ಭ, ಅರ್ಧ ಗಂಟೆ ಆಯಿತು ವೀಕೆಂಡ್ ಕರ್ಫ್ಯೂ ಶುರುವಾಗಿ. ಬೆಂಗಳೂರು ಸೈಲೆಂಟ್ ಆಗಿದೆ, ಜನ ಇದಕ್ಕೆ ಸಹಕರಿಸಿದ್ದಾರೆ, ನೈಟ್ ಕರ್ಫ್ಯೂಗೆ ಬೆಂಬಲವನ್ನ ಕೊಟ್ಟಿದ್ದಾರೆ. ಹಾಗಾಗಿ ಬೆಂಗಳೂರು ವೀಕೆಂಡ್ ಕರ್ಫ್ಯೂ ಏನಿದೆ ಇದು ಸಕ್ಸಸ್ ಆಗಿದೆ ಅಂತ ಹೇಳ್ತಿದ್ದಾರೆ. ಈಗಷ್ಟೇ ನೈಟ್ ಕರ್ಫ್ಯೂ ಆರಂಭ ಆಗಿರುವಂತದ್ದು. ಈ ಸಂಬಂಧಪಟ್ಟ ಹಾಗೆ ನಗರ ಕೇಂದ್ರ ವಿಭಾಗದ ಡಿಸಿಪಿ ಆದಂತ ಅನುಚೇತ್ ಅವರು ಕೂಡ ಸದ್ಯಕ್ಕೆ ಈಗ ತಪಾಸಣೆ ಇರುವ ಸ್ಥಳದಲ್ಲಿ ಇರುವಂತದ್ದು, ಅವ್ರನ್ನೂ ಕೂಡ ಮಾತಾಡ್ಸೋಣ. ಸರ್, ಈಗ ಮೊದಲ ದಿನದ ವೀಕೆಂಡ್ ಕರ್ಫ್ಯೂ ರೆಸ್ಪಾನ್ಸ್ ಆಗಿದೆ, ಮತ್ತೆ ಏನೆಲ್ಲ ಬಿಗಿ ಕ್ರಮಗಳನ್ನು ಕೈಗೊಂಡಿದ್ದೀರಾ ಸರ್? ಅದೇ, ಏನು ಸರ್ಕಾರದ ಏನು ಮಾರ್ಗಸೂಚಿಗಳಿದಾವೆ, ನಾವು ಎರಡು ರೀತಿಯಲ್ಲಿ ಅದನ್ನು ಅನುಷ್ಠಾನ ಮಾಡ್ತಾ ಇದ್ದೀವಿ. ಒಂದು, ಯಾವ್ದು ಅನವಶ್ಯಕವಾಗಿ ತೆರೆದಿರೋಂಥ ಮುಂಗಟ್ಟು ಅಂಗಡಿಗಳು, ಬಾರ್, ಹೋಟೆಲ್ ಇತ್ಯಾದಿ ಇದೆ, ಅವನ್ನು 10 ಗಂಟೆಗೆ ಕಟ್ಟುನಿಟ್ಟಾಗಿ ಈಗಾಗಲೇ ಬಂದ್ ಮಾಡಲಾಗಿದೆ. ಅವರು ಇವತ್ತು 10 ಗಂಟೆಯಿಂದ ಸೋಮವಾರದ ಬೆಳಗ್ಗೆ 5 ಗಂಟೆ ತನಕ ಅವ್ರು ಆಪ್ರೇಟ್ ಮಾಡೋಂಗಿಲ್ಲ. ಕೇವಲ ಯಾರು ಅವಶ್ಯಕತೆ ಇರೋಂಥ ಸೇವೆಗಳು ಅಂದರೆ ಹಾಸ್ಪಿಟಲ್ಸು, ಮೆಡಿಕಲ್ ಸ್ಟೋರ್ಸ್ ಇತ್ಯಾದಿಗಳು ಯಾವ ಇರಬೇಕು ಅವು ಮಾತ್ರ ಅವಕಾಶ ಕೊಟ್ಟಿದ್ದೀವಿ. ಈಗಾಗಲೇ ಅದು ಆಗಿದೆ, ಅಂದರೆ ಸಂಪೂರ್ಣವಾಗಿ ಅನುಷ್ಠಾನ ಆಗಿದೆ. ಈಗ ಎರಡನೇ ಹಂತದಲ್ಲಿ ನಾವು ಸುಮಾರು 26 ಕಡೆ ಬ್ಯಾರಿಕೇಡಿಂಗ್ ವ್ಯವಸ್ಥೆ ಮಾಡಿದ್ದೀವಿ. ಈ ಬ್ಯಾರಿಕೇಡಿಂಗಲ್ಲಿ ಅನವಶ್ಯಕವಾಗಿ ಓಡಾಡೋಂಥ ವೆಹಿಕಲ್ಗಳು ಮತ್ತು ಪರ್ಸನ್ಸನ್ನು ನಾವು ತಡೆ ಹಿಡಿಯೋದಕ್ಕೆ ನಾವು ಕೆಲಸ ಮಾಡ್ತಾಯಿದ್ದೀವಿ. ಈ ಕಳೆದ ಏನು 20 ನಿಮಿಷದಲ್ಲಿ ನಾವು ನೋಡಿದ್ದೀವಿ, ಹೆಚ್ಚಾಗಿ ಓಡಾಡ್ತಾ ಇರೋಂಥದ್ದು ಗೂಡ್ಸ್ ವೆಹಿಕಲ್ಸು, ಈ ಬಸ್ಗಳು, ಮತ್ತು ಯಾರು ಸಾರ್ವಜನಿಕರು ಕೆಲಸ ಮುಗಿಸ್ಕೊಂಡು ವಾಪಸ್ ಮನೆಗೆ ಹೋಗ್ತಾಯಿದ್ರು, ಮತ್ತು ಯಾರು ಸೆಕೆಂಡ್ ಶಿಫ್ಟ್ ರಾತ್ರಿ ಶಿಫ್ಟ್ ಇರುತ್ತೆ ಅದಕ್ಕೆ ಹೋಗ್ತಾ ಇರೋಂಥ ಹೆಚ್ಚಾಗಿ ನಮಗೆ ಕಂಡು ಬಂದಿದೆ. ನಾವು ಈಗಾಗಲೇ 20 ನಿಮಿಷದಲ್ಲಿ ಸುಮಾರು ಒಂದು ಇದೇ ಜಂಕ್ಷನ್ನಲ್ಲಿ 6 ವೆಹಿಕಲ್ಗಳನ್ನು ಸೀಸ್ ಮಾಡಿದ್ದೀವಿ. ಇದೇ ರೀತಿ ಈಗ ಒಂದು ಗಂಟೆಯಲ್ಲಿ ಗೊತ್ತಾಗುತ್ತೆ ಯಾರು ಅನವಶ್ಯಕವಾಗಿ ಓಡಾಡ್ತಾ ಇರಲಿಲ್ಲ, ಯಾರು ವೆಹಿಕಲ್ಸನ್ನು ಸೀಸ್ ಮಾಡ್ತೀವಿ ಅವ್ರನ್ನ ಕಟ್ಟುನಿಟ್ಟು ಅದನ್ನು ಕ್ರಮವನ್ನು ಜರುಗಿಸ್ತೀವಿ. ನಾಳೆ ಬೆಳಗ್ಗೆ ಯಾವ ರೀತಿ ಇರುತ್ತೆ ಸರ್? ಈಗ ರಾತ್ರಿ ತಪಾಸಣೆ ಮಾಡ್ತೀರಾ, ನಾಳೆಯಿಂದ 2 ದಿನಗಳ ಕಾಲ ವೀಕೆಂಡ್ ಇರ್ತದಲ್ಲ, ನಾಳೆ ಯಾವ ರೀತಿ ತಪಾಸಣೆ? ನಾವು ಏನು 26 ಕಡೆ ನಾಕಾಬಂದಿ ಹಾಕಿದ್ದೀವಿ, ಅದು 24/7 ಆಪ್ರೇಟ್ ಆಗುತ್ತೆ. ಸೊ ನಾವು ಏನು ಮಾಡ್ತಾ ಇದ್ದೀವಿ, ಈ ವೆಹಿಕಲ್ ಮೂವ್ಮೆಂಟ್ ಯಾವಾಗ ದಟ್ಟಣೆ ಜಾಸ್ತಿ ಇರುತ್ತೆ ಆ ಟೈಮಲ್ಲಿ ಇನ್ನೂ ತೀವ್ರವಾಗಿ ತಪಾಸಣೆಯನ್ನು ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಯಾಕಂದರೆ ಹಲವಾರು ಏನು ಸೇವೆಗಳಿಗೆ ವಿನಾಯಿತಿ ಆಗಲೇ ಕೊಡಲಾಗಿದೆ. ಈಗ ಡಾಕ್ಟರ್ಸ್ ಇರ್ಬೋದು, ಹಾಸ್ಪಿಟಲಲ್ಲಿ ಕೆಲಸ ಮಾಡೋರು ಯಾವುದೇ ಸಿಬ್ಬಂದಿ ಇರ್ಬೋದು, ಮೆಡಿಕಲ್ ಸ್ಟೋರ್ ಅವರು ಇರ್ಬೋದು, ಸರ್ಕಾರಿ ನೌಕರಿ ಇರ್ಬೋದು, ITIES ಇರ್ಬೋದು, ಮತ್ತು ಇದು ಸಾರ್ವಜನಿಕವಾಗಿ ಓಡಾಡೋಂಥ ವಾಹನಗಳಿರ್ಬೋದು, ಈ ಬಸ್ಸು ಇತ್ಯಾದಿ ಅಥವಾ ಗೂಡ್ಸ್ ವೆಹಿಕಲ್ಸ್ ಇರ್ಬೋದು, ಅವಕ್ಕೆಲ್ಲಕ್ಕೂ ವಿನಾಯಿತಿ ನೀಡಲಾಗಿದೆ. ಸೊ ಅಂಥದನ್ನು ನಾವು ಚೆಕ್ ಮಾಡಿ ಯಾವಕ್ಕೆ ಅವಕಾಶ ಇದೆ ಅವ್ಕೆ ಮಾತ್ರ ಮಾಡಿಕೊಡ್ತೀವಿ. ಯಾರು ಸುಮ್ಮನೆ ಅಡ್ಡಾದಿಡ್ಡಿ ಓಡಾಡ್ತಾ ಇದ್ರೆ ಬೇಕಾಬಿಟ್ಟು ಓಡಾಡ್ತಾರೆ, ಅವ್ರನ್ನ ನಾವು ಸೀಸ್ ಮಾಡ್ತೀವಿ. ಸದ್ಯಕ್ಕೆ ಪರಿಸ್ಥಿತಿ ನೋಡ್ತಾ ಇದ್ರೆ ನಗರದಲ್ಲಿ ವೀಕೆಂಡ್ ಕರ್ಫ್ಯೂ ಹೇಗಿದೆ, ಹೇಗೆ ಕಾಣಿಸ್ತಾ ಇದೆ ನಿಮಗೆ? ಈಗ ಸಂಪೂರ್ಣವಾಗಿ ಯಾರು ಸಾರ್ವಜನಿಕರು ಅದಕ್ಕೆ ಬೆಂಬಲ ಕೊಡ್ತಾ ಇದ್ದಾರೆ, ಎಸ್ಪೆಷಲಿ ಯಾರು ಅಂಗಡಿ ಮುಂಗಟ್ಟು ಇತ್ಯಾದಿಗಳು ಯಾರು ಬಂದ್ ಆಗಬೇಕಿತ್ತು ಅವರು ಸ್ವಯಂ ಪ್ರೇರಿತವಾಗಿ, ನಾವು ಹೋಗೋಕ್ಕಿಂತ ಮುಂಚೆನೇ ಅವರು ಸ್ವಯಂ ಪ್ರೇರಿತವಾಗಿ ಅವರು ಮಾಡಿ ಇದಾಗಲೇ ತಾವೇ ನೋಡಿರ್ಬೋದು ಹಲವಾರು ಕಡೆ ಅದನ್ನೆಲ್ಲ ಆಗಿದೆ. ಕಟ್ಟುನಿಟ್ಟಾಗಿ 100ಕ್ಕೆ 100 ಅದು ಎಲ್ಲ ಕಡೆ ಪಾಲನೆ ಆಗ್ತಾ ಇದೆ. ಈ ವೆಹಿಕಲ್ಸು ನಾವು ಸ್ವಲ್ಪ ಇನ್ನು ಅದ್ರ ಬಗ್ಗೆ ಒಂದು ಪ್ರಚಾರ ಕೊಟ್ಟು ಇನ್ನು ಅದ್ರ ಬಗ್ಗೆ ಜನರಿಗೆ ಅದ್ರ ಬಗ್ಗೆ ಒಂದು ಅರಿವು ಮೂಡಿದಲ್ಲಿ ಇನ್ನು ಅದಕ್ಕೆ ಕೂಡ ಇದಾಗುತ್ತೆ. ಯಾಕೆ ಬಟ್ ಹೆಚ್ಚಾಗಿ ಏನಾಗುತ್ತೆ, ಈ ಕೆಲವು ಹಲವಾರು ಸೇವೆಗಳು ಓಪನ್ ಆಗಿರೋದ್ರಿಂದ ಅವಕ್ಕೆ ನಾವು ಅವಕಾಶ ಕೊಡಲೇಬೇಕಾಗುತ್ತೆ. ಸೊ ಹಾಗಾಗಿ ಅವಕ್ಕೆ ನಾವು ಅವಕಾಶ ಕೊಡ್ತಾ ಇದ್ದೀವಿ. ಇದು ರಿಚೆತ್ ಅವರು ಹೇಳುವಂಥದ್ದು ಬಹುತೇಕ ನೈಟ್ ಕರ್ಫ್ಯೂ ವೀಕೆಂಡ್ ಕರ್ಫ್ಯೂನ್ ಜಾರಿ ಮಾಡಿದರೆ ಅದು ಸಕ್ಸಸ್ಫುಲ್ ಆಗಿ ಸದ್ಯಕ್ಕೆ ಕಾಣ್ತಾ ಇರುವಂಥದ್ದು. ಇಲ್ಲಿ ತಪಾಸಣೆ ಮಾಡಿದಂಥ ವೇಳೆಯಲ್ಲೂ ಕೂಡ ಬಹುತೇಕ ಅವಶ್ಯಕ ವಸ್ತುಗಳ ಖರೀದಿಗೆ ಬಂದವಂಥವ್ರಾಗಿರ್ಬೋದು, ಕೆಲವಕ್ಕೇನು ಸರ್ಕಾರನೇ ಅನುಮತಿ ಕೊಟ್ಟಿದೆ, ಅವರು ಮಾತ್ರ ಓಡಾಡ್ತಾ ಇರುವಂಥದ್ದು. ಅನವಶ್ಯಕವಾಗಿ ಯಾರೂ ಕೂಡ ಬರ್ತಾ ಇಲ್ಲ. ಸದ್ಯಕ್ಕೆ ಕಳೆದ 1/2 ಗಂಟೆಗಳಿಂದಲೂ ಕೂಡ ತಪಾಸಣೆ ಮಾಡಿ ಕೇವಲ 6 ಜನ ವಾಹನ ಸವಾರರು ಮಾತ್ರ ಈಗ ಅವರು ಸೀಸ್ ಮಾಡಿರುವಂಥದ್ದು. ಉಳಿದಂತೆ ಬಹುತೇಕರು ಸಂಬಂಧಪಟ್ಟ ದಾಖಲೆಯನ್ನು ಇಟ್ಕೊಂಡು ಓಡಾಡ್ತಾ ಇರುವಂತದ್ದು ಅಂತ ಹೇಳ್ತಾ ಇರುವಂತದ್ದು. ಕ್ಯಾಮರಾಮನ್ ಅಜಯ್ ಜೊತೆ ಉಮೇಶ್, ಪಬ್ಲಿಕ್ ಟಿವಿ, ಬೆಂಗಳೂರು. ಸೊ ಫಸ್ಟ್ ದಿನದ ಮೊದಲನೇ ದಿನದ ವೀಕೆಂಡ್ ಕರ್ಫ್ಯೂ ಸಕ್ಸಸ್ ಆಗಿದೆ. ಈಗ ಅನುಚೇತ್ ಅವರು ಕೂಡ ಡಿಸಿಪಿ, ಕೇಂದ್ರ ವಿಭಾಗದ ಡಿಸಿಪಿ ಅವರು ಹೇಳ್ತಾ ಇದ್ರು, ಬೆಂಗಳೂರಿನ ಜನ ವೀಕೆಂಡ್ ಲಾಕ್ಡೌನ್ಗೆ ಸಹಕರಿಸಿದ್ದಾರೆ ಅಂತ. ಸದ್ಯ ಶಿವಾಜಿನಗರದ ಪರಿಸ್ಥಿತಿಯನ್ನ ನೋಡ್ತಾ ಇದ್ದೀರಿ, ಯಾವ ರೀತಿಯಾಗಿದೆ ವೀಕೆಂಡ್ ಕರ್ಫ್ಯೂ ಅಲ್ಲಿ ಅಂತ ನೋಡ್ಕೋಬರೋಣ, ಬನ್ನಿ. ವೀಕೆಂಡ್ ಕರ್ಫ್ಯೂಗೆ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ. ಆದರೆ ಶಿವಾಜಿನಗರದಲ್ಲಿ ಈಗಾಗಲೇ ಬಹುತೇಕವಾಗಿ ವೀಕೆಂಡ್ ಕರ್ಫ್ಯೂ ಕೂಡ ಆರಂಭವಾಗಿದೆ. ಶಿವಾಜಿನಗರದಲ್ಲಿರ್ತಕ್ಕಂತಹ ಎಲ್ಲ ಅಂಗಡಿಗಳನ್ನ ಕೂಡ ಕ್ಲೋಸ್ ಮಾಡಲಾಗಿದೆ. ಜೊತೆಗೆ ಇಲ್ಲಿರ್ತಕ್ಕಂತಹ ರಸಲ್ ಮಾರ್ಕೆಟ್ನ ಮುಂಭಾಗದಲ್ಲಿರ್ತಕ್ಕಂತಹ 4 ಭಾಗದ ರಸ್ತೆಗಳನ್ನ ಕೂಡ ಬ್ಯಾರಿಕೇಡ್ ಹಾಕಿಬಿಟ್ಟು ಪೊಲೀಸರು ಕ್ಲೋಸ್ ಮಾಡುವಂತಹ ಒಂದು ಕೆಲಸಕ್ಕೂ ಕೂಡ ಮುಂದಾಗ್ತಾ ಇದ್ದಾರೆ. ಅಂದರೆ ಇಲ್ಲಿ ಬರ್ತಕ್ಕಂತಹ ಒಂದು ವಾಹನ ಸವಾರರು ಯಾರೂ ಕೂಡ ಇಲ್ಲಿಗೆ ಬರದ ಹಾಗೆ
ತಡೆಯುವಂತಹ ಒಂದು ಪ್ರಯತ್ನವನ್ನ ಕೂಡ ಮಾಡಿದ್ದಾರೆ. ನೋಡಬಹುದಾಗಿದೆ ಎಲ್ಲಾ ರೀತಿಯಿಂದಲೂ ಕೂಡ ಅಂಗಡಿಗಳು ಕೂಡ ಕ್ಲೋಸ್ ಆಗಿದ್ದಾವೆ. ಯಾರಿಗೂ ಕೂಡ ವಾಹನ ಸವಾರರಿಗೆ ಇಲ್ಲಿ ಬರದ ಹಾಗೆ ಒಂದು ಕಂಪ್ಲೀಟ್ ಆಗಿ ಕಣ್ಗಾವಲನ್ನ ಇಟ್ಬಿಟ್ಟು ಪೊಲೀಸರು ಕೂಡ ನಾಕಾಬಂದಿಗಳನ್ನ ಇರಬಹುದು ಬ್ಯಾರಿಕೇಡ್ ಹಾಕುವಂತಹ ಒಂದು ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ. ಜೊತೆಗೆ ಒಳಭಾಗದಲ್ಲಿಯೂ ಕೂಡ ವೈಸಳದಲ್ಲಿ ಅನೌನ್ಸ್ಮೆಂಟ್ ಅನ್ನು ಕೂಡ ಮಾಡ್ತಾ ಇದ್ದಾರೆ. ಎಲ್ಲಾ ಒಂದು ಶಾಪ್ ಗಳನ್ನ ಮುಚ್ಚಬೇಕು ಎನ್ನುವಂತಹ ಒಂದು ಅನೌನ್ಸ್ಮೆಂಟ್ ಅನ್ನು ಕೂಡ ಮಾಡ್ತಾ ಇದ್ದಾರೆ. ನೋಡಬಹುದಾಗಿದೆ ಈಗ ವಾಹನ ಸವಾರರು ಬಂದ್ಬಿಟ್ಟು ಇಲ್ಲೇ ಮನೆ ಇದೆ ಬಿಡಿ ಎನ್ನುವಂತಹ ಒಂದು ಮಾತುಗಳನ್ನ ಹೇಳ್ತಾ ಇದ್ರು ಕೂಡ ಇಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಬ್ಯಾರಿಕೇಡ್ ಅನ್ನು ಓಪನ್ ಮಾಡದೆ ಇಲ್ಲಿ ಪೊಲೀಸರು ಕಂಪ್ಲೀಟ್ ಆಗಿ ಒಂದು ಕಣ್ಗಾವಲನ್ನ ಕೂಡ ಇಟ್ಟಿದ್ದಾರೆ. ಅದೇ ಭಾಗದಲ್ಲಿಯೂ ಕೂಡ ಅದೇ ರೀತಿಯಾಗಿರ್ತಕ್ಕಂತಹ ಒಂದು ದೃಶ್ಯಗಳನ್ನ ಕೂಡ ನೋಡಬಹುದಾಗಿದೆ. ಇಲ್ಲಿರ್ತಕ್ಕಂತಹ ವಾಹನ ಸವಾರರನ್ನ ಕಳಿಸುವಂತಹ ಒಂದು ಕೆಲಸಕ್ಕೂ ಕೂಡ ಇಲ್ಲಿರ್ತಕ್ಕಂತಹ ಪೊಲೀಸರು ಕೂಡ ಮುಂದಾಗ್ತಾ ಇದ್ದಾರೆ. ಹೀಗಾಗಿ ಮುಂಭಾಗದಲ್ಲಿರ್ತಕ್ಕಂತಹ ಒಂದು ಚರ್ಚ್ ನ ಮುಂಭಾಗದಿಂದ ಬರ್ತಕ್ಕಂತಹ ವೆಹಿಕಲ್ಸ್ ಗಳಿರಬಹುದು, ಜೊತೆಗೆ ಇಲ್ಲಿ ರಸಲ್ ಮಾರ್ಕೆಟ್ ನ ಹತ್ತಿರದಲ್ಲಿರ್ತಕ್ಕಂತಹ ವೆಹಿಕಲ್ ಗಳಿರಬಹುದು ಯಾವುದಕ್ಕೂ ಕೂಡ ಒಂದು ಪ್ರವೇಶವನ್ನ ಬಿಡ್ತಾ ಇಲ್ಲ. ಕಂಪ್ಲೀಟ್ ಆಗಿ ಕ್ಲೋಸ್ ಮಾಡುವಂತಹ ಒಂದು ಕೆಲಸಕ್ಕೂ ಕೂಡ ಇಲ್ಲಿರ್ತಕ್ಕಂತಹ ಪೊಲೀಸರು ಕೂಡ ಮುಂದಾಗ್ತಾ ಇದ್ದಾರೆ. ಕ್ಯಾಮರಾಮನ್ ಪರಮೇಶ್ ಜೊತೆ ಅರುಣಾ, ಪಬ್ಲಿಕ್ ಟಿವಿ, ಬೆಂಗಳೂರು. ಇವತ್ತು ರಾತ್ರಿ 8 ಗಂಟೆಯಿಂದ ಸೋಮವಾರ ಬೆಳಗ್ಗೆ 5 ಗಂಟೆವರೆಗೆ ಸಂಜೆ ಆಗ್ತಾ ಇದ್ದಂತೆ ಬೆಂಗಳೂರು ರಸ್ತೆಗಳಲ್ಲಿ ಪೊಲೀಸ್ ಸೈರನ್ ಅನೌನ್ಸ್ಮೆಂಟ್ ಕೂಡ ಜೋರಾಗಿತ್ತು. ಶಿವಾಜಿನಗರ ಸೇರಿದಂತೆ ಮಲ್ಲೇಶ್ವರಂನಲ್ಲಿ ಪೊಲೀಸರು ಆದಷ್ಟು ಬೇಗ ದಯವಿಟ್ಟು ಶಾಪ್ಗಳನ್ನು ಕ್ಲೋಸ್ ಮಾಡಿ ಅಂತ ಎಚ್ಚರಿಸ್ತಾ ಇದ್ರು. ಹೊಯ್ಸಳ, ಚೀತಾದಲ್ಲಿ ನಗರದ ಪ್ರಮುಖ ಜಂಕ್ಷನ್ಗಳಲ್ಲಿ ಪೊಲೀಸ್ ಕಣ್ಗಾವಲು ಕೂಡ ಇತ್ತು. ಇವತ್ತು ರಾತ್ರಿ 8 ಗಂಟೆಯಿಂದ ಸೋಮವಾರ ಬೆಳಗ್ಗೆ 5 ಗಂಟೆವರೆಗೆ ನೈಟ್ ಕರ್ಫ್ಯೂ ಅಂಡ್ ಲಾಕ್ಡೌನ್ ಜಾರಿಯಲ್ಲಿರೋದ್ರಿಂದ ಎಲ್ಲಾ ಅಂಗಡಿಗಳು ಬಂದ್ ಇರತಕ್ಕದ್ದು. ಯಾರು ಕೂಡ ನಾಳೆ ಬಟ್ಟೆ ಅಂಗಡಿ, ಚಪ್ಪಲ್ಲು, ಹಾರ್ಡ್ವೇರ್ ಈ ರೀತಿ ಯಾವುದೇ ಅಂಗಡಿಗಳನ್ನು ಓಪನ್ ಮಾಡತಕ್ಕದ್ದಲ್ಲ. ಮತ್ತು ನಾಳೆ ಮೆಡಿಕಲ್ ಶಾಪು ಮತ್ತೆ ಹೋಟೆಲ್ಸ್ನವರು ತಿರುಗಿ ಪಾರ್ಸೆಲ್ ಕೊಡಬೇಕಷ್ಟೇ. ಮತ್ತೆ ತಿನ್ನೋ ಐಟಮ್ಗಳ ಅಂಗಡಿ ಮಾತ್ರ ಓಪನ್ ಇರ್ಬೋದು, ಅವು ಪಾರ್ಸೆಲ್ ಕೊಡಬೇಕು. ಅದನ್ನು ಹೊರತುಪಡಿಸಿ ಬಟ್ಟೆ, ಚಪ್ಪಲಿ, ಹಾರ್ಡ್ವೇರ್ ಶಾಪು ಮತ್ತೆ ಇದು ಯಾವುದೇ ಈ ಥರದ ಯಾವುದೇ ರೀತಿ ಅಂಗಡಿಗಳು ನಾಳೆ ಮತ್ತು ನಾಡಿದ್ದು ಇವತ್ತು ರಾತ್ರಿ 8 ಗಂಟೆ, ಶುಕ್ರವಾರ ರಾತ್ರಿ 8 ಗಂಟೆಯಿಂದ ಸೋಮವಾರ ಬೆಳಗ್ಗೆ 5 ಗಂಟೆ ತನಕ ಓಪನ್ ಮಾಡತಕ್ಕದ್ದಲ್ಲ. ಮಾಡಿದರೆ ಅವ್ರ ಮೇಲೆ